ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನೆಚ್ಚಿನ ರಾಜ್ಯಶಾಸ್ತ್ರ ಉಪನ್ಯಾಸಕ ಎಮ್ ಐ ಸನ್ಮಣಿ ಇವತ್ತು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ರಾಷ್ಟ್ರಪತಿಗಳ ಬಗ್ಗೆ ನಾವು ಇವತ್ತೇನು ಮಾಡೋಣ ತಿಳ್ಕೊಳ್ಳೋಣ ಭಾರತ ದೇಶದ ರಾಷ್ಟ್ರಪತಿಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನು ಮಾಡೋಣ ಅಂತಂದರೆ ನೋಡೋಣ ಹಾಗಾದರೆ ಈ ರಾಷ್ಟ್ರಪತಿಗಳು ಇವತ್ತು ಭಾರತ ದೇಶದೊಳಗೆ ಒಬ್ಬರಿದ್ದಾರೆ ಭಾರತ ದೇಶದೊಳಗೆ ಪ್ರಜೆಲೆಂಟ್ ಇವತ್ತು ರಾಷ್ಟ್ರಪತಿಗಳಾಗಿ ರಾಮನಾಥ ಕೋವಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಭಾರತದ ರಾಷ್ಟ್ರಪತಿಗಳು ಭಾರತ ದೇಶದ ಪ್ರಥಮ ಪ್ರಜೆಗಳು ಅಷ್ಟೇ ಅಲ್ಲ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಇವತ್ತು ಭಾರತ ದೇಶದೊಳಗೆ ಏನು ಮಾಡ್ತಾ ಇದ್ದಾರಾ ಸೇವೆ ಸಲ್ಲಿಸ್ತಾ ಇದ್ದಾರಾ ಹಾಗಾದರೆ ನಿಜವಾದ ಕಾರ್ಯಾಂಗದ ಮುಖ್ಯಸ್ಥರಾಗಿ ಭಾರತ ದೇಶದೊಳಗೆ ಸೇವೆ ಸಲ್ಲಿಸೋರು ಯಾರು ಅಂತಂದರೆ ಪ್ರಧಾನಮಂತ್ರಿಗಳು ಮತ್ತು ಆತನ ಮಂತ್ರಿಮಂಡಲ ಹೌದು ಹಾಗಾದರೆ ಇವತ್ತು ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದ ಐದನೇ ಭಾಗದಲ್ಲಿ ಇವತ್ತು ನಾವೇನು ಮಾಡ್ತಾ ಇದ್ದೇವೆ ರಾಷ್ಟ್ರಪತಿಗಳ ಬಗ್ಗೆ ತಿಳ್ಕೊತಾ ಇದ್ದೇವೆ ಹಾಗಾದರೆ ಇವ್ರ ಬಗ್ಗೆ ಈಗ ನಾವೇನು ಮಾಡೋಣ ಸ್ವಲ್ಪ ತಿಳ್ಕೊಳ್ಳೋಣ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳು ಇವತ್ತು ಯಾರ್ಯಾರು ರಾಷ್ಟ್ರವನ್ನು ಆಳಿದಂಥವರಿದ್ದಾರೆ ಹಾಗಾದರೆ ನಮ್ಮ ದೇಶದಲ್ಲಿ ಫಸ್ಟ್ ರಾಷ್ಟ್ರಪತಿಗಳಾಗಿ ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡಿದಾರ ಸೇವೆ ಸಲ್ಲಿಸಿದ್ದಾರೆ ಭಾರತ ದೇಶದ ಪ್ರಥಮ ಮಹಾ ಚುನಾವಣೆಗಳು ಹತ್ತೊಂಬತ್ತು ನೂರ ಐವತ್ತೊಂದು ಮತ್ತು ಐವತ್ತೆರಡನೇ ಶಿ ಒಳಗೆ ಜರುಗಿದವ ಆಗ ಭಾರತ ದೇಶದ ಫಸ್ಟ್ ರಾಷ್ಟ್ರಪತಿಗಳಾಗಿ ಏನು ಮಾಡಿದಾರ ಸೇವೆ ಸಲ್ಲಿಸಿದ್ದಾರೆ ಹಾಗಾದರೆ ಎರಡನೇ ರಾಷ್ಟ್ರಪತಿಗಳಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೇವೆ ಸಲ್ಲಿಸಿದರೆ ಮೂರನೇ ರಾಷ್ಟ್ರಪತಿಗಳಾಗಿ ಜಾಕಿರ್ ಹುಸೇನ್ ಅವರು ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ನಾರಾಯಣನವರು ಕೆ ಆರ್ ನಾರಾಯಣನವರು ಕೂಡ ಏನು ಮಾಡಿದ್ದಾರೆ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸೇವೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಭಾರತ ದೇಶದ ಪ್ರಥಮ ಮಹಿಳಾ ರಾಷ್ಟ್ರಪತಿಗಳಾಗಿ ಪ್ರತಿಭಾ ದೇವಿ ಸಿಂಗ್ ಅವರು ಕೂಡ ಏನು ಮಾಡಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಭಾರತ ದೇಶದ ರಾಷ್ಟ್ರಪತಿಗಳಾಗಿ ವಿ ವಿ ಗಿರಿಯವರು ಸೇವೆ ಸಲ್ಲಿಸಿದ್ದಾರೆ ಮತ್ತು ಫಕ್ರುದ್ದೀನ್ ಅಲಿ ಅಹಮದ್ ಅವರು ಕೂಡ ಏನು ಮಾಡಿದ್ದಾರೆ ನಮ್ಮ ದೇಶದೊಳಗೆ ಸೇವೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಭಾರತ ದೇಶವನ್ನು ನೀಲಂ ಸಂಜೀವ್ ರೆಡ್ಡಿ ಅವರು ಕೂಡ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಜ್ಞಾನಿ ಜೈಲ್ಸಿಂಗ್ ಅವರು ಕೂಡ ಸೇವೆ ಸಲ್ಲಿಸಿದ್ದಾರೆ ಹಾಗೆ ಭಾರತ ದೇಶದೊಳಗೆ ವೆಂಕಟರಮಣ ಅವರು ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ದಯಾಳ್ ಶರ್ಮಾ ಅವರು ಕೂಡ ಏನು ಮಾಡಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಪ್ರಣಬ್ ಅವರು ಕೂಡ ಭಾರತ ದೇಶದೊಳಗೆ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಇವ್ರ ನೆಕ್ಸ್ಟ್ ಭಾರತ ದೇಶದೊಳಗೆ ಪ್ರೆಸೆಂಟಾಗಿ ಇವತ್ತು ರಾಮನಾಥ ಕೋವಿಂದ್ ಅವರು ಭಾರತ ದೇಶದೊಳಗೆ ರಾಷ್ಟ್ರಪತಿಗಳಾಗಿ ಏನು ಮಾಡ್ತಾ ಇದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಹಾಗಾದರೆ ಈ ರಾಮನಾಥ ಕೋವಿಂದ್ ಅವರು ಭಾರತ ದೇಶದೊಳಗೆ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಇವತ್ತು ನಮ್ಮ ಸಂವಿಧಾನದೊಳಗೆ ಇವ್ರ ಬಗ್ಗೆ ಅಂದರೆ ರಾಷ್ಟ್ರಪತಿಗಳ ಬಗ್ಗೆ ಇಲ್ಲಿ ಏನು ತಿಳಿಸ್ತಾ ಇದ್ದೇವೆ ಅನ್ನೋದನ್ನು ಇವತ್ತು ನಾವು ಸ್ವಲ್ಪ ಏನು ಮಾಡೋಣ ಡಿಸ್ಕಷನ್ ಮಾಡೋಣ ಇಲ್ಲಿ ಸಂವಿಧಾನದೊಳಗೆ ಐವತ್ತೆರಡನೇ ಆರ್ಟಿಕಲ್ ಹೇಳ್ತಾ ಇದೆ ಏನಂತಂತಂದರೆ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅಂತ ಹೇಳ್ತಾ ಇದೆ ಅದರ ಪ್ರಕಾರ ಇವತ್ತು ಭಾರತ ದೇಶದೊಳಗೆ ಒಬ್ಬ ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಇದ್ದಾರೆ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳು ಇವತ್ತು ಐವತ್ತ್ಮೂರು ಬಾರ ಒನ್ ವಿಧಿಯ ಪ್ರಕಾರ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ಇವರ ಹೆಸರುಗಳು ನಡೀತಾ ಇದ್ದಾವೆ ಬಟ್ ಇವುಗಳನ್ನು ರಿಯಲ್ ಆಗಿ ಚಲಾಯಿಸೋರು ಯಾರು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕ್ಯಾಬಿನೆಟ್ ನಿಜವಾದ ಕಾರ್ಯಾಂಗವಾದಂತಹ ಪ್ರಧಾನಮಂತ್ರಿಗಳು ಮತ್ತು ಮಂತ್ರಿಮಂಡಲ ಈ ಕಾರ್ಯಾಂಗದ ಎಲ್ಲ ಅಧಿಕಾರಗಳನ್ನು ಏನು ಮಾಡ್ತಾ ಇದ್ದಾರಾ ನಡೆಸ್ತಾ ಇದ್ದಾರೆ ಹಾಗಾದರೆ ಇವತ್ತು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರ ಆದರೂ ಕೂಡ ಇವತ್ತು ರಾಷ್ಟ್ರಪತಿಗಳು ಇವತ್ತೇನಿದ್ದಾರೆ ರಾಮನಾಥ ಕೋವಿಂದ್ ಅವರು ಸೇವೆ ಸಲ್ಲಿಸ್ತಾ ಇದ್ದಾರಾ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳು ಸೇನಾ ಪಡೆಗಳ ಮಹಾ ದಂಡ ನಾಯಕರು ಅಂತ ಹೇಳ್ತಾರೆ ಇವತ್ತು ರಾಷ್ಟ್ರಪತಿಗಳು ಮೂರು ಪಡೆಗಳ ಮುಖ್ಯಸ್ಥರನ್ನು ನೇಮಕ ಮಾಡ್ತಾ ಇದ್ದಾರೆ ಒಂದು ಭೂಪಡೆ ಇದೆ ವಾಯುಪಡೆ ಇದೆ ಮತ್ತು ನೌಕಾಪಡೆ ಇದೆ ಈ ಮೂರು ಪಡೆಗಳ ಮುಖ್ಯಸ್ಥರನ್ನು ನೇಮಕ ಮಾಡುವಂಥ ಅಧಿಕಾರ ಇವತ್ತು ನಮ್ಮ ದೇಶದೊಳಗೆ ರಾಷ್ಟ್ರಪತಿಗಳಿಗೇನಿದೆ ಇದೆ ಹಾಗಾದರೆ ಐವತ್ನಾಲ್ಕನೇ ಆರ್ಟಿಕಲ್ ಹೇಳ್ತಾ ಇದೆ ಭಾರತ ದೇಶದ ರಾಷ್ಟ್ರಪತಿಯವರನ್ನು ಯಾರು ಚುನಾಯಿಸ್ತಾ ಇದ್ದಾರೆ ಅಂತಂದರೆ ಲೋಕಸಭೆ ಚುನಾಯಿತಗೊಂಡ ಸದಸ್ಯರು ರಾಜ್ಯಸಭೆಯ ಚುನಾಯಿತಗೊಂಡ ಸದಸ್ಯರು ಮತ್ತು ವಿಧಾನಸಭೆಯ ಚುನಾಯಿತಗೊಂಡ ಸದಸ್ಯರು ಇಟ್ ಮೀನ್ಸ್ ಚುನಾಯಿತಗೊಂಡಂತಹ ಒಂದು ಘನ ಎಲೆಕ್ಟ್ರಲ್ ಕಾಲೇಜ್ ಮುಖಾಂತರ ಇವತ್ತು ಭಾರತ ದೇಶದ ರಾಷ್ಟ್ರಪತಿಗಳನ್ನು ಏನು ಮಾಡ್ತಾ ಇದ್ದಾರೆ ಆಯ್ಕೆ ಮಾಡ್ತಾ ಇದ್ದಾರಾ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ಇವರ ಅಧಿಕಾರಾವಧಿ ಎಷ್ಟಿದೆ ಅಂತಂದರೆ ಐದು ವರ್ಷ ಇದೆ ಅಂತ ನಮ್ಮ ಸಂವಿಧಾನದೊಳಗೆ ಐವತ್ತು ಆರನೇ ಆರ್ಟಿಕಲ್ ಇಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ತಾ ಇದೆ ನಿಮ್ಗೆ ಗೊತ್ತಿರ್ಬೋದು ಭಾರತ ದೇಶದ ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಕೊಡಬೇಕು ಅಂತಂದರೆ ಯಾರು ಕೈಯಲ್ಲಿ ಕೊಡ್ತಾ ಇದ್ದಾರ ಅಂತಂದರೆ ಉಪರಾಷ್ಟ್ರಪತಿಗಳ ಹತ್ತಿರ ಕೊಡ್ತಾ ಇದ್ದಾರಾ ವೈಸ್ ಪ್ರೆಸಿಡೆಂಟ್ ಹತ್ತಿರ ಇದ್ದಾರೆ ವೈಸ್ ಪ್ರೆಸಿಡೆಂಟ್ ಅವರು ತಮ್ಮ ರಾಜೀನಾಮೆಯನ್ನು ಯಾರ ಕೈಯಲ್ಲಿ ಕೊಡ್ತಾ ಇದ್ದಾರಾ ಅಂತಂದರೆ ಪ್ರೆಸಿಡೆಂಟ್ ಹತ್ತಿರ ಕೊಡ್ತಾ ಇದ್ದಾರ ಅಂದರೆ ಇವರು ಇವ್ರ ಹತ್ರ ಇವರು ಇವ್ರ ಹತ್ರ ಒಂದು ವೇಳೆ ಉಪರಾಷ್ಟ್ರಪತಿಗಳು ಇಲ್ಲದ ಸಂದರ್ಭದಲ್ಲಿ ರಾಜೀನಾಮೆ ಯಾರಿಗೆ ಕೊಡ್ತಾ ಇದ್ದಾರೆ ಅಂದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಹತ್ತಿರ ಕೊಡ್ತಾರೆ ಈಸ್ ಒನ್ಸ್ ಅಗೇನ್ ಭಾರತ ದೇಶದ ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿ ಹತ್ರ ಕೊಡ್ತಾ ಇದ್ದಾರೆ ಉಪರಾಷ್ಟ್ರಪತಿಗಳು ಇಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಹತ್ರ ಕೊಡ್ತಾ ಇದ್ದಾರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಇರಲಿಲ್ಲ ಅಂತಂದರೂ ಹಿರಿಯ ನ್ಯಾಯಾಧೀಶ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶರನ್ನು ಬಿಟ್ಟು ಇನ್ನುಳಿದಂತಹ ಜಸ್ಟಿಸ್ ಎಷ್ಟು ಜನ ಮೂವತ್ತ್ಮೂರು ಜನ ಇದ್ದಾರೆ ಆ ಮೂವತ್ತ್ಮೂರು ಜನ ನ್ಯಾಯಾಧೀಶರಲ್ಲಿ ಒಬ್ಬ ಹಿರಿಯ ನ್ಯಾಯಾಧೀಶರ ಕೈಯಲ್ಲಿ ಏನು ಮಾಡ್ತಾ ಇದ್ದಾರಾ ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಒಬ್ಬ ರಾಷ್ಟ್ರಪತಿ ಆಗಬೇಕು ಅಂತಂದರೆ ಏನೇನು ಅರ್ಹತೆಗಳು ಇರಬೇಕು ಅಂದರೆ ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವಯಸ್ಸನ್ನು ಆತ ಹೊಂದಿರಬೇಕು ಆಮೇಲೆ ಲೋಕಸಭಾ ಸದಸ್ಯ ಹೊಂದಿದ ಅರ್ಹತೆಗಳನ್ನು ಒಬ್ಬ ಹೊಂದಿದ್ದ ಅಂತಂದರೆ ಇವರನ್ನು ರಾಷ್ಟ್ರಪತಿಗಳನ್ನಾಗಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ವಿಧಾನಸಭೆಯ ಚುನಾಯಿತಗೊಂಡಂಥ ಒಂದು ಎಲೆಕ್ಟ್ರೋಕಲ್ ಕಾಲೇಜ್ ಏನಿದೆ ಇವರನ್ನು ನೇಮಕ ಮಾಡ್ತಾ ಇದೆ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ಇವರಿಗೆ ವಚನ ಯಾರು ಬೋಧಿಸ್ತಾ ಇದ್ದಾರಾ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಭಾರತ ಸಂವಿಧಾನದ ಅರವತ್ತನೇ ಆರ್ಟಿಕಲ್ ಪ್ರಕಾರ ಏನು ಮಾಡ್ತಾ ಇದ್ದಾರಾ ಬೋಧನೆ ಮಾಡ್ತಾ ಇದ್ದಾರಾ ಹಾಗಾದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ವಚನ ಯಾರು ಬೋಧಿಸ್ತಾ ಇದ್ದಾರಾ ಅಂದರೆ ಪ್ರೆಸಿಡೆಂಟ್ ಬೋಧಿಸ್ತಾ ಇದ್ದಾರಾ ಅಂದರೆ ರಾಷ್ಟ್ರಪತಿಗಳು ಬೋಧಿಸ್ತಾ ಇದ್ದಾರಾ ಇಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸಿದರೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇಲ್ಲಿ ಏನು ಮಾಡ್ತಾ ಇದ್ದಾರಾ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾ ಇದ್ದಾರೆ ಹಾಗಾದರೆ ಇವತ್ತು ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿ ಅರವಿಂದ್ ಬೊಬ್ರೆ ಅವರು ಏನು ಮಾಡ್ತಾ ಇದ್ದಾರಾ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಅರವಿಂದ್ ಬೊಬ್ರೆ ಅವರು ರಾಮನಾಥ ಕೋವಿಂದ ಅವರಿಗೆ ಪ್ರಮಾಣ ವಚನ ಬೋಧಿಸಿದರೆ ರಾಮನಾಥ ಕೋವಿಂದ ಅವರಿಗೆ ಪ್ರಮಾಣ ವಚನವನ್ನು ಇವತ್ತು ಯಾರು ಬೋಧಿಸ್ತಾ ಇದ್ದಾರಾ ಅಂತಂದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಬೋಧಿಸ್ತಾ ಇದ್ದಾರೆ ಹಾಗಾದರೆ ಇವತ್ತು ರಾಷ್ಟ್ರಪತಿಗಳನ್ನು ಯಾವ ಒಂದು ವಿಧಾನದ ಮುಖಾಂತರ ಇವರನ್ನು ಅಧಿಕಾರದಿಂದ ತೆಗೆದು ಹಾಕ್ತಾ ಇದ್ದಾರೆ ಅಂತಂದರೆ ಇಂಪೀಚ್ಮೆಂಟ್ ವಿಧಾನದ ಮುಖಾಂತರ ಮೆಥಡ್ ಮುಖಾಂತರ ಅಂದರೆ ಇಂಪೀಚಮೆಂಟ್ ಮೆಥಡ್ ಅಂದರೆ ಮಹಾಭಿಯೋಗ ವಿಧಾನ ಭಾರತ ದೇಶದ ಸಂವಿಧಾನದೊಳಗೆ ಅರವತ್ತೊಂದನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಗಳನ್ನು ಸಂಸತ್ತಿನ ಅಂದರೆ ಲೋಕಸಭಾ ಮತ್ತು ರಾಜ್ಯಸಭೆ ಎರಡೂ ಸದನದ ಟೂ ಬೈ ತ್ರೀ ಬಹುಮತ ಬೆಂಬಲದಿಂದ ಇವರನ್ನು ಏನು ಮಾಡ್ಬೋದು ಅಧಿಕಾರದಿಂದ ತೆಗೆದುಹಾಕ್ಬೋದು ಇವರನ್ನು ತೆಗೆದುಹಾಕ್ತಕ್ಕಂಥ ಇರ್ತಕ್ಕಂತಹ ವಿಧಾನ ಅಂತಂದರೆ ಮಹಾಭಿಯೋಗ ವಿಧಾನ ಇಟ್ ಮೀನ್ಸ್ ಇಂಪಿಚ್ಮೆಂಟ್ ಮೆಥಡ್ ಇವರನ್ನು ಅಧಿಕಾರದಿಂದ ತೆಗೆದುಹಾಕಬೇಕು ಅಂತಂದರೆ ಇವ್ರಿಗೆ ಹದಿನಾಲ್ಕು ದಿನಗಳ ಮುಂಚೆ ಇಲ್ಲಿ ಏನು ಕೊಟ್ಟಿರಬೇಕು ಸಂಸತ್ತು ನೋಟಿಸನ್ನು ಕೊಟ್ಟಿರಬೇಕು ಅಂದರೆ ಮಾತ್ರ ಇವರನ್ನು ಏನು ಮಾಡ್ಬೋದು ಇಂಪೀಚ್ಮೆಂಟ್ ಮೆಥಡ್ ಮುಖಾಂತರ ಸಂವಿಧಾನಿಕ ವಿರುದ್ಧವಾಗಿ ನಡ್ಕೊಂಡ್ರಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರಿ ಭಾರತ ದೇಶದ ರಾಷ್ಟ್ರಪತಿಗಳನ್ನು ಅರವತ್ತೊಂದನೇ ಆರ್ಟಿಕಲ್ ಪ್ರಕಾರ ಇಂಪೀಚ್ಮೆಂಟ್ ಮೆಥಡ್ ಮುಖಾಂತರ ಇವತ್ತೇನು ಮಾಡ್ಬೋದು ಸಂಸತ್ತು ಸದಸ್ಯರು ಟೂ ಬೈ ತ್ರೀ ಬಹುಮತ ಬೆಂಬಲದಿಂದ ತೆಗೆದುಹಾಕ್ಬೋದು ಹಾಗಾದರೆ ನೆಕ್ಸ್ಟ್ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಪವರ್ಸ್ ಫಂಕ್ಷನ್ ಇವೇನಿದಾವ ನೆಕ್ಸ್ಟ್ ಬರ್ತಕ್ಕಂತಹ ಕ್ಲಾಸ್ದೊಳಗೆ ನಾನು ಏನು ಮಾಡ್ತಾ ಇದ್ದೇನೆ ರಾಷ್ಟ್ರಪತಿಗಿರ್ತಕ್ಕಂಥ ಅಧಿಕಾರಗಳು ಶಾಸನೀಯ ಅಧಿಕಾರಗಳಿದಾವೆ ಕಾರ್ಯಾಂಗೀಯ ಅಧಿಕಾರಗಳಿದಾವೆ ನ್ಯಾಯಾಂಗೀಯ ಅಧಿಕಾರಗಳಿದಾವ ಹಣಕಾಸಿನ ಅಧಿಕಾರಗಳಿದಾವ ತುರ್ತು ಪರಿಸ್ಥಿತಿಯ ಅಧಿಕಾರಗಳಿದಾವೆ ಸೈನಿಕ ಅಧಿಕಾರಗಳಿದಾವೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಎರಡನೇ ವಿಡಿಯೋದೊಳಗೆ ನಾನು ಏನು ಮಾಡ್ತಾ ಇದ್ದೇನೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನವರೆಗೂ ಆಳಿದಂತಹ ರಾಷ್ಟ್ರಪತಿಗಳ ಒಂದು ಚಿತ್ರವನ್ನು ನಾವು ಕಂಡಿವಿ ಅವರನ್ನು ಯಾರು ನೇಮಕ ಮಾಡ್ತಾ ಇದ್ದಾರಾ ಆಮೇಲೆ ಹೇಗೆ ನೇಮಕ ಮಾಡ್ತಾ ಇದ್ದಾರಾ ಇವರು ಯಾರು ಎಷ್ಟು ಅಧಿಕಾರಾವಧಿಯನ್ನು ಹೊಂದಿದ್ದಾರೆ ಇವ್ರು ಹೊಂದಿದಂಥ ಅರ್ಹತೆಗಳು ಏನು ಇವ್ರಿಗೆ ವಚನ ಯಾರು ಬದುತಾರಾ ರಾಜೀನಾಮೆ ಪತ್ರವನ್ನು ಇವ್ರು ಯಾರ ಹತ್ರ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಇವತ್ತು ನಾವೇನು ಮಾಡಿದ್ವಿ ಈ ವಿಡಿಯೋದೊಳಗೆ ತಿಳ್ಕೊಂಡ್ವಿ ಹಾಗಾದರೆ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಇಷ್ಟಪಟ್ಟು ನೆಕ್ಸ್ಟ್ ಬರ್ತಕ್ಕಂತಹ ವಿಡಿಯೋವನ್ನು ಅಬ್ಸರ್ವ್ ಮಾಡಿ ನಮ್ಮ ಕ್ಲಾಸಿಕ್ ಚಾನಲ್ದಿಂದ ಇನ್ನೂ ಹಲವಾರು ವಿಡಿಯೋಗಳು ಇವತ್ತೇನಾಗ್ತಾ ಇದ್ದಾವೆ ಬರ್ತಾ ಇದ್ದಾವೆ ಬೇರೆ ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದನ್ನು ನೀವು ಕಂಟಿನ್ಯೂ ಇಟ್ಕೊಂಡು ಓದಿದ್ದಾದರೆ ಅತಿ ಹೆಚ್ಚಿನ ಅಂಶಗಳನ್ನು ನೀವು ಕಾಂಪಿಟೇಟಿವ್ ಯುಗದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೇನೆ